ಶಾಂತಿನಗರ ಶಾಸಕರ ಪುತ್ರನ ಪುಂಡಾಟ ಪ್ರಕರಣ. ಇನ್ನು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ವಿಜಯ್ ಹಡಗಲಿ ಸಸ್ಪೆಂಡ್ ಆಗಿದ್ದಾರೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಸಿಪಿ ಮಂಜುನಾಥ್ ತಳವಾರ ಎತ್ತಂಗಡಿಯಾಗುವ ಚಾನ್ಸಸ್ ಇದೆ. ಶಾಸಕರ ಪುತ್ರನ ಪುಂಡಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ವಿಜಯ್ ಹಡಗಲಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಸಿಪಿ ಮಂಜುನಾಥ್ ತಳವಾರ ಎತ್ತಂಗಡಿಯಾಗಿದ್ದಾರೆ. ಈಗ ಇನ್ನು ಅಮಾನತು ವರ್ಗಾವಣೆ ಮಾಡಿ ಪೊಲೀಸ್ ಆಯುಕ್ತರು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ನಲಪಾಡ್ನನ್ನ ಬಂಧಿಸುವಂತೆ ಗೃಹ ಸಚಿವರು ಏನು ಸೂಚನೆಯನ್ನ ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ಸಂಜೆಯೊಳಗೆ ಬಂಧಿಸುವಂತೆ ಗಡುವನ್ನ ಗೃಹ ಸಚಿವರು ಕೊಟ್ಟಿದ್ರು. ಇನ್ನು ನಲಪಾಡ್ನನ್ನ ಬಂಧಿಸದ ಹಿನ್ನೆಲೆ ಈ ಒಂದು ಕ್ರಮವನ್ನ ಅಮಾನತಿನ ಕ್ರಮವನ್ನ ತಗೊಂಡಿದ್ದಾರೆ ಪೊಲೀಸ್ ಆಯುಕ್ತರು. ಇನ್ನು ಹಲ್ಲೆ ಪ್ರಕರಣ ಸಿಸಿಬಿಗೆ ವರ್ಗಾವಣೆ ಕೂಡ ಮಾಡಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್ ಈ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಶಾಂತಿನಗರ ಶಾಸಕರ ಪುತ್ರನ ಪುಂಡಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ವಿಜಯ್ ಹಡಗಲಿ ಸಸ್ಪೆಂಡ್ ಆಗಿದ್ದಾರೆ. ಎಸಿಪಿ ಮಂಜುನಾಥ್ ತಳವಾರ ಇದೀಗ ಎತ್ತಂಗಡಿಯಾಗಿದ್ದಾರೆ. ಅಮಾನತು ವರ್ಗಾವಣೆ ಮಾಡಿ ಪೊಲೀಸ್ ಆಯುಕ್ತರು ಆದೇಶವನ್ನ ಕೊಟ್ಟಿದ್ದಾರೆ. ನಲಪಾಡ್ನ ಬಂಧಿಸಬೇಕು ಅಂತ ಗೃಹ ಸಚಿವರು ಆ ಒಂದು ಪುಂಡಾಟವನ್ನ ನಡೆಸಿದಾಗಲೇ ಒಂದು ಆದೇಶವನ್ನ ಕೊಟ್ಟಿರ್ತಾರೆ. ಆದ್ರೆ ಇವತ್ತು ಅಂದ್ರೆ ಸಂಜೆಯೊಳಗೆ ಬಂಧಿಸಬೇಕು ಅನ್ನುವ ಗಡುವನ್ನ ಕೂಡ ಕೊಟ್ಟಿರ್ತಾರೆ. ನಲಪಾಡ್ನ ಬಂಧಿಸಿಲ್ಲ, ಬಂಧಿಸದ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮವನ್ನ ಈಗ ತಗೊಂಡಿದ್ದಾರೆ ಪೊಲೀಸ್ ಆಯುಕ್ತರು. ಒಟ್ಟಾರೆಯಾಗಿ ಶಾಂತಿನಗರ ಶಾಸಕರ ಪುತ್ರನ ಪುಂಡಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ವಿಜಯ್ ಹಡಗಲಿ ಸಸ್ಪೆಂಡ್ ಆಗಿದ್ದಾರೆ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇವಾಗ ಏನು ನಲಪಾಡ್ನ ಇವತ್ತು ಸಂಜೆಯೊಳಗೆ ಅರೆಸ್ಟ್ ಮಾಡ್ಬೇಕಂತ ಗೃಹ ಸಚಿವರು ಕೂಡ ಒಂದು ವಾರಂಟ್ ಅನ್ನು ಇಶ್ಯೂ ಮಾಡಿದ್ರು, ಆದೇಶವನ್ನ ಹೊರಡಿಸಿದ್ರು. ಆದರೂ ಕೂಡ ಒಂದು ಬಂಧಿಸದ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ವಿಜಯ್ ಹಡಗಲಿನ ಸಸ್ಪೆಂಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಶಿವು? ಅಲ್ಲೇ ಪ್ರಕಾರ ವಿಚಾರ. ಸೊ ಹೀಗಾಗಿ ಸರ್ಕಾರಕ್ಕೂ ಕೂಡ ಒಂದು ಕಡೆ ಮುಜುಗರದ ಪರಿಸ್ಥಿತಿಯನ್ನು ನಿರ್ಮಾಣವಾಯಿತು. ಜೊತೆಗೆ ನಾಳೆಯಿಂದ ಅಧಿವೇಶನಗಳು ಕೂಡ ಅಧಿವೇಶನ ಕಲಾಪದಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡುವುದಕ್ಕೆ ಈಗಾಗಲೇ ಪ್ರತಿಪಕ್ಷ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಇಂತಹ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಬರುತ್ತೆ, ಜೊತೆಗೆ ಕಲಾಪದಲ್ಲೂ ಕೂಡ ಸರ್ಕಾರಕ್ಕೆ ಒಂದು ಮುಜುಗರ ತರುವಂತಹ ಒಂದು ಪರಿಸ್ಥಿತಿಯನ್ನ ಬಿಜೆಪಿ ನಾಯಕರು ನಿರ್ಮಾಣ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸರ್ಕಾರ ಗೃಹ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಒಂದು ಕಾಟ್ ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು ಪೊಲೀಸ್ ಆಯುಕ್ತರ ಮೂಲಕ ಏನು ಈ ಒಂದು ಘಟನೆಗೆ ಕಾರಣ ಇನ್ಸ್ಪೆಕ್ಟರ್ ಕರ್ನಾಟಕ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಮತ್ತೆ ಎಸಿಸಿ ಅವರನ್ನು ಕೂಡ ಅಂದ್ರೆ ವಿಜಯ್ ಅವರನ್ನ ಅಮಾನತು ಮಾಡಲಾಗಿದೆ. ಜೊತೆಗೆ ಎಸಿಸಿ ಅವರನ್ನು ನಾಳೆಯಿಂದ ನೀವು ಪೊಲೀಸ್ ಕಮಿಷನರ್ ಆದೇಶವನ್ನು ಕೂಡ ಇದೀಗ ಇದೆ. ಶಿವು, ಈಗ ಅವ್ರನ್ನ ಸಸ್ಪೆಂಡ್ ಮಾಡಿರುವಂತದ್ದ ಅಥವಾ ವರ್ಗಾವಣೆ ಟ್ರಾನ್ಸ್ಫರ್ ಮಾಡಿದ್ದಾರಾ ಶಿವು? ಓಕೆ ಓಕೆ ಶಿವು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ಏನು ಶಾಂತಿನಗರ ಶಾಸಕರ ಪುತ್ರನ ಪುಂಡಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ವಿಜಯ್ ಹಡಗಲಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಸಿಪಿ ಮಂಜುನಾಥ್ ತಳವಾರ ಅವರನ್ನ ಎತ್ತಂಗಡಿ ಮಾಡಿದ್ದಾರೆ. ಅಮಾನತು ವರ್ಗಾವಣೆ ಮಾಡಿ ಪೊಲೀಸ್ ಆಯುಕ್ತರು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಇನ್ನು ನಲಪಾಡ್ನನ್ನ ಬಂಧಿಸಬೇಕು ಅಂತ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಸಂಜೆಯೊಳಗೆ ಬಂಧಿಸಬೇಕು ಅಂತ ಗಡುವನ್ನ ಕೂಡ ಕೊಟ್ಟಿದ್ರು. ನಲಪಾಡ್ನನ್ನ ಬಂಧಿಸದ ಹಿನ್ನೆಲೆಯಲ್ಲಿ ಈ ಒಂದು ಸಸ್ಪೆಂಡ್ನ ಕ್ರಮವನ್ನ ಈಗ ತಗೊಂಡಿದ್ದಾರೆ.
ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂಜಯ್ ನೀಡ್ತಾರೆ. ಸಂಜಯ್, ಈಗ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ವಿಜಯ್ ಹಡಗಲಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಸಂಜಯ್? ಹೌದು ವಿಜಯ, ಏನಂತ ಅಂದ್ರೆ, ಶಾಸಕರ ಪುತ್ರ ಏನು ಮಹಮ್ಮದ್ ನಲ್ಪಾಡು ವಿದ್ವಾನ್ಸ್ ಮೇಲೆ ಹಲ್ಲೆ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀವ್ರವಾದ ಚರ್ಚೆಗೆ ಒಳಗಾಗಿತ್ತು. ಹಾಗೆ ಗೃಹ ಸಚಿವರು ನಲ್ಪಾಡು ಅವರನ್ನ ಈ ಸಂಜೆ ಹೊರಗಡೆ ಬಂಧಿಸಬೇಕು ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹಾಗೆ ಅದರಲ್ಲಿ ಒಂದು ಮಹಮ್ಮದ್ ನಲ್ಪಾಡ್ ಏನಿದೆ ಶಾಸಕರ ಪುತ್ರ ಅವರನ್ನ ಬಂಧಿಸುವಲ್ಲಿ ಒಂದು ಕಬ್ಬನ್ ಪಾರ್ಕ್ ಪೊಲೀಸರು ವಿಫಲರಾಗಿರೋ ಹಿನ್ನೆಲೆಯಲ್ಲಿ ಪೊಲೀಸ್ ಆಯುಕ್ತ ನಗರ ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್ ಅವರು ವಿಜಯ್ ಹಡಗಲಿ ಅವರನ್ನ ಅಮಾನತು ಮಾಡಿರ್ತಕ್ಕಂಥದ್ದು. ಹಾಗೆ ಇವಾಗ ಎಸಿಪಿ ಆಗಿದ್ದಂತ ಮಂಜುನಾಥ್ ತಲವಾರ್ ಅವರನ್ನ ಕಚೇರಿ ಕಮಿಷನರ್ ಕಚೇರಿಗೆ ನಿಯೋಜನೆಗೊಂಡಿರ್ತಕ್ಕಂಥದ್ದು. ಹಾಗೆ ಮಂಜುನಾಥ್ ತಲವಾರ್ ಅವರ ಒಂದು ಕುರಿತಾಗಿ ಸರ್ಕಾರಕ್ಕೆ ವರದಿಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಇದೇ ಸಮಯದಲ್ಲಿ ನಗರ ಪೊಲೀಸ್ ಆಯುಕ್ತರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಿಸಿಬಿಗೆ ಕೇಸ್ ಅನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಪ್ರಮುಖ. ಯಾಕಂದ್ರೆ ತೀವ್ರತೆಯನ್ನು ಪಡೆದುಕೊಳ್ತಾರೆ, ಮತ್ತೊಂದು ಕಡೆ ರಾಜಕೀಯದ ಮಜಲನ್ನು ಸಹ ಪಡ್ಕೊಳ್ತಾ ಇದೆ. ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತರು ಕೇಸ್ ಅನ್ನ ಸಂಪೂರ್ಣವಾಗಿ ಸಿಸಿಬಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ವಿಜಯ. ಹಾಗೆ ಸಂಜೆ ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡುವ ಕೆಲಸವನ್ನ ಮಾಡ್ತೇವೆ. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ವಿಜಯ್ ಹಡಗಲಿ ಅವರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕರ ಪುತ್ರನಿಂದ ಹಲ್ಲೆ ಪ್ರಕರಣ ಆಗಿತ್ತು. ಈ ಒಂದು ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇವತ್ತು ಸಂಜೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡಬೇಕು ನಲಪಾಡಿ ಅವ್ರನ್ನ ಅನ್ನೋ ಸೂಚನೆಯನ್ನು ಕೂಡ ಗೃಹ ಸಚಿವರು ಹೊರಡಿಸಿರ್ತಾರೆ. ಆದರೆ ಬಂಧಿಸದ ಹಿನ್ನೆಲೆಯಲ್ಲಿ ಇದೀಗ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ವಿಜಯ್ ಹಡಗಲಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ. ದರ್ಪ ಶ್ರೀಮಂತಿಕೆಯ ಪೊರೆ ಕಟ್ಟಿಕೊಂಡವನು ಮತ್ತೊಂದು ಕಿರಿಕ್ ಮಾಡ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹಲ್ಲೆ ಮಾಡಿ ತಲೆ ಮರೆಸಿಕೊಂಡ ಮಹಮ್ಮದ್ ನಲಪಾಡ್, ಯುವಕನ ಮೇಲೆ ಎಂಎಲ್ಎ ಪುತ್ರನ ದರ್ಪ. ಮಹಮ್ಮದ್ ನಲಪಾಡ್ ಯೂತ್ ಕಾಂಗ್ರೆಸ್ನ ಯುವ ಮುಖಂಡ, ಸದ್ಯ ಕಾಂಗ್ರೆಸ್ನಿಂದಲೇ ಕಿಕ್ ಔಟ್ ಆಗಿರುವ ಈತ ಸಾರ್ವಜನಿಕವಾಗಿ ಜವಾಬ್ದಾರಿಯುತನಾಗಿರಬೇಕಾದ ವ್ಯಕ್ತಿ. ಆದರೆ ಹಾದಿ ಬೀದಿಲಿ ಪುಂಡಾಟ ನಡೆಸಿ ಮತ್ತೆ ಸುದ್ದಿಯಾಗಿದ್ದಾನೆ. ಎಸ್, ನಿನ್ನೆ ರಾತ್ರಿ ಪ್ರಗಿ ಕೆಫೆಯಲ್ಲಿ ತನ್ನ ಸ್ನೇಹಿತರ ಜೊತೆ ಪಾರ್ಟಿ ಮಾಡೋಕೆ ಅಂತ ಹೋದವನು ವಿದ್ವತ್ ಎನ್ನುವ ಆತನಿಗೆ ಹಿಗ್ಗಾಮುಗ್ಗಾ ಥಳಿಸ್ತಾನೆ. ಅದು ಸಾಲದೆ ಎನ್ನುವಂತೆ ಮಲ್ಯ ಆಸ್ಪತ್ರೆಗೆ ತನ್ನ ಪಟಾಲಂ ಜೊತೆ ನುಗ್ಗಿ ವಿದ್ವತ್ಗೆ ಆವಾಸ್ ಹಾಕಿದ್ದಾನೆ. ಈ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದರೆ ನಳಪಾಡ್ ಸಂಗಡಿಗರು ಸಿಕ್ಕಿಬಿದ್ರೆ ಹೊರತು ಇದುವರೆಗೂ ನಳಪಾಡ್ನ ಬಂಧನವಾಗಿಲ್ಲ. ಗೂಂಡಾಗಿರಿ ಅನ್ನೋದು ಕಾಂಗ್ರೆಸ್ ಯಾವಾಗ ಯಾವಾಗ ಅಧಿಕಾರಕ್ಕೆ ಬರ್ತೈತೋ ಅವಾಗ ಕಾಂಗ್ರೆಸ್ ಜೊತೆ ಗೂಂಡಾಗಿರಿನೂ ಬಂದ್ಬಿಡುತ್ತೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತದೆ. ಇನ್ನು ನಿನ್ನೆ ರಾತ್ರಿ ಸ್ನೇಹಿತರಾದ ಅಂಬರೀಷ್ ಮಗ ಅಭಿಷೇಕ್, ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ಗುರು ರಾಜ್ಕುಮಾರ್ ಹಾಗೂ ಇತರರ ಜೊತೆ ಪಾರ್ಟಿ ಮಾಡಲೆಂದು ವಿದ್ವತ್ UB City ಪ್ರಗಿ ರೆಸ್ಟೋರೆಂಟ್ಗೆ ತೆರಳಿದ್ರು. ಸುಭಾನಿ ಎನ್ನುವಾತ ಇವರಿಗೆಂದೇ ಪ್ರತ್ಯೇಕವಾಗಿ ಟೇಬಲ್ ಬುಕ್ ಮಾಡಿದ್ದ. ಆದರೆ ನಿನ್ನೆ ಪಾರ್ಟಿ ಮೂಡ್ನಲ್ಲಿದ್ದ ನಳಪಾಡ್ ಮತ್ತು ಸ್ನೇಹಿತರ ಮುಂದೆ ವಿದೇಶಿ ಶಾಂಪೇನ್ ಅನ್ನು ಓಪನ್ ಮಾಡಿದ್ದಾರೆ. ಆಗ ಶಾಂಪೇನ್ ಪಕ್ಕದ ಟೇಬಲ್ನಲ್ಲಿ ಕುಳಿತು ಚಿಕನ್ ತಿನ್ನುತ್ತಿದ್ದ ವಿದ್ವತ್ ತಟ್ಟೆಗೆ ಬಿದ್ದಿದೆ. ಈ ಸಂದರ್ಭದಲ್ಲಿ ವಿದ್ವತ್ ಮತ್ತು ಆತನ ಸಹೋದರ ವಿರೋಧ ವ್ಯಕ್ತಪಡಿಸಿದಾಗ ಜಗಳ ಶುರುವಾಗಿದೆ. ಬಳಿಕ ನಳಪಾಡ್ ಮತ್ತು ಆತನ ಪಟಾಲಂ ವಿದ್ವತ್ಗೆ ಹಿಗ್ಗಾಮುಗ್ಗಾ ಥಳಿಸಿದೆ. ವಿದ್ವತ್ ಮುಖ ನೋಡಿದ್ರೆ ಆತನ ಮೇಲಾಗಿರೋ ಹಲ್ಲೆಯ ತೀವ್ರತೆ ಗೊತ್ತಾಗುತ್ತೆ. ತೀವ್ರವಾಗಿ ಗಾಯಗೊಂಡ ವಿದ್ವತ್ತನ್ನ ಕೂಡಲೇ ಮಲ್ಯ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ಅಲ್ಲಿಯೂ ಬಿಡದೆ ನುಗ್ಗಿದ ನಳಪಾಡ್ ಪಡೆ ICUಗೆ ನುಗ್ಗಿ ಆವಾಜ್ ಹಾಕಿದ್ದಾರೆ. ಅಲ್ಲಿ ಏನೋ ಮಾತುಕತೆ ಆಯಿತು, ಗೊತ್ತಿಲ್ಲ ಏನಾಯಿತು, ಬಟ್ ನಮ್ಮ ತಮ್ಮ ಆಲ್ರೆಡಿ ಹ್ಯಾಂಡಿಕ್ಯಾಪ್ ಇದ್ದಾರೆ, ಕಾಲು ಮುರಿದೋಗಿದೆ. ಅವ್ನು ಫಸ್ಟ್ ಆಫ್ ಆಲ್ ಫ್ರ್ಯಾಕ್ಚರ್ ಮಾಡಿದ್ದಾನೆ ಕಾಲನ್ನ. ಸೊ ಅವನ್ನ ಸೊ ಏನೋ ಏನಾಗಿದ್ದ ನನಗೆ ಗೊತ್ತಿಲ್ಲ, ನಾನು ಅಲ್ಲಿ ಇದ್ದಿಲ್ಲ. ಏನು ನಳಪಾಡ್ ಈ ಹಿಂದೆಯೂ ಕೂಡ ತನ್ನ ಕುಕೃತ್ಯ ಮೆರೆದಿದ್ದ. ಬೋರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಹಲ್ಲೆ ನಡೆಸಿದ್ದ, ಅದೂ ಅಲ್ಲದೆ ರಿಚ್ಮಂಡ್ ಸರ್ಕಲ್ನ ರೆಸ್ಟೋರೆಂಟ್ನಲ್ಲಿಯೂ ದಾಂಧಲೆ ಎಬ್ಬಿಸಿದ್ದ. ಜೊತೆಗೆ ಪ್ಯಾಲೇಸ್ ಗ್ರೌಂಡಲ್ಲಿರುವ ಪಬ್ನಲ್ಲಿ ಮಿಡ್ನೈಟ್ನಲ್ಲಿ ದಾಂಧಲೆ ಮಾಡಿಕೊಂಡಿದ್ದ. ಆದರೂ ಕೂಡ ನಲ್ಲಪಾಡ್ ವಿರುದ್ಧ ಒಂದು ಪ್ರಕರಣ ದಾಖಲಾಗಿರಲಿಲ್ಲ. ಇನ್ನು ಈ ಘಟನೆ ಬಗ್ಗೆ ಗೃಹ ಸಚಿವರು ಪ್ರತಿಕ್ರಿಯೆ ನೀಡಿ ಸಂಜೆಯೊಳಗೆ ಆರೋಪಿಯನ್ನು ಬಂಧಿಸದಿದ್ದರೆ ACP ಮತ್ತು ಇನ್ಸ್ಪೆಕ್ಟರನ್ನು ಅಮಾನತು ಮಾಡೋದಾಗಿ ಎಚ್ಚರಿಕೆ ಕೊಟ್ಟರು. ಪೊಲೀಸ್ಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಸಂಜೆ ಒಳಗಡೆ ಅರೆಸ್ಟ್ ಮಾಡಲಿಲ್ಲ ಅಂದರೆ ಕನ್ಸರ್ನ್ಡ್ ಆಫೀಸರ್ಗೆ ಸಸ್ಪೆಂಡ್ ಮಾಡೋಕ್ಕೂ ಕೂಡ ಹೇಳ್ತೀನಿ ಈಗಲೇ. ಇನ್ನು ಇದೇ ವಿಚಾರಕ್ಕೆ ಶಾಂತಿನಗರ ಶಾಸಕ ಪ್ರತಿಕ್ರಿಯಿಸಿ, ತಪ್ಪು ಮಾಡಿರಬಹುದು ನಿಜ, ನನಗೂ ಬೇಜಾರಿದೆ, ನಾನು ಕೂಡ ಈ ವಿಚಾರದಲ್ಲಿ ಪೊಲೀಸರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದರು. ನಾನು ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ, ನಾನು ಇದನ್ನೇನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ನನ್ನ ಮಗ ಮಾಡಿರೋ ತಪ್ಪು ಅವನನ್ನು ಪೊಲೀಸ್ಗೆ ಆದಷ್ಟು ಬೇಗ ನಾನೇ ಸರೆಂಡರ್ ಮಾಡಿಸ್ಬೇಕು ಅಂತ ನಾನಿದ್ದೀನಿ. ಇನ್ನು ಹಾಕಿರುವ 9 ಸೆಕ್ಷನ್ಗಳಲ್ಲಿ 7 ಸೆಕ್ಷನ್ಗಳಿಗೆ ಸ್ಟೇಷನ್ ಬೇಲ್ ಕೊಡಬಹುದಾಗಿದೆ.
ಕೇಸ್ ಸ್ಟ್ರಾಂಗ್ ಇದ್ರು, ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ರು ಕೂಡ ಪೊಲೀಸರು ನಳಪಾಡ್ ವಿರುದ್ಧ ಸೂಕ್ತ ಕ್ರಮಕ್ಕೆ ಹಿಂದೆಟ್ ಹಾಕ್ತಿದ್ದಾರೆ. ಈ ಸಂಬಂಧ ಬಿಜೆಪಿ ಕಾರ್ಯಕರ್ತರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಹಾಗೂ ಮಲ್ಯ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದರು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್, ನಸೀಬ್, ಅರುಣ್, ಬಾಲಕೃಷ್ಣ ಮತ್ತು ಮಂಜುನಾಥ್ ಸೇರಿ ಐವರನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಬಂಧಿಸಿದ್ದು, ಶಾಸಕನ ಪುತ್ರ ನಳಪಾಡ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮಹಮ್ಮದ್ ನಳಪಾಡ್ ನಗರದ ಫೈವ್ ಸ್ಟಾರ್ ಹೋಟೆಲ್ ಒಂದರಲ್ಲಿ ಆಶ್ರಯ ಪಡೆದಿದ್ದಾನೆ ಎನ್ನುವ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಆದರೂ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡಿಲ್ಲ ಎನ್ನುವ ಆಕ್ರೋಶವೂ ಸಹ ಭುಗಿಲೆದ್ದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನೇ ಕೊಡದೆ ಓಡಾಡುತ್ತಿರುವ ಪೊಲೀಸ್ ಅಧಿಕಾರಿಗಳು ಪ್ರಭಾವಿ ಶಾಸಕನ ಪುತ್ರನ ವಿರುದ್ಧ ಯಾವ ಕ್ರಮ ಕೈಗೊಳ್ತಾರೋ ಕಾದು ನೋಡಬೇಕು. ಕ್ಯಾಮರಾಮನ್ ಸಾಗರ್ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಟಿವಿ 5.